ಅಂದ್ರೆ ನನ್ನ ಮೇಲೆ ಒಂದು ತಿಂಗಳ ಹಿಂದೆ ಕೆಲವು ಅಪಪ್ರಚಾರ ಮಾಡಿದ್ರು, ಕೆಲವರ ಜೊತೆ ಕೆಲವರ ಮೇಲೆ, ಕೆಲವು ಡೈರೆಕ್ಟರ್ಗಳ ಮೇಲೆ. ನಾನು ಯಾವುದೇ ಅಪರಾಧ ನಾ ಮಾಡಿಲ್ಲ. ಅದು ಅಪರಾಧ ಮಾಡೋಕ್ಕೂ ನನಗೆ ಅವಶ್ಯಕತೆ ಇಲ್ಲ. ನನ್ನದೇ ಆದ ಜೀವನ ಇದೆ. ನಾನು ಸಿಂಪಲ್ ಮನುಷ್ಯ. ನನ್ನ ಜೀವನದಲ್ಲಿ ಎಲ್ರಿಗೂ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗಿದ್ದೇನೆ. ಎಲ್ಲ ಪ್ರತಿಯೊಬ್ಬರೂ ನನ್ನ ಇಲ್ಲ ನಿಂತ್ಕೊಳ್ಬೇಕು, ನೀನು ನಿಂತ್ಕೋಬಾರ್ದು, ನಾನು ನಿಂತ್ಕೋಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಯಾರು ಮನೆಗೆ ಬಂದು ಬಂದು ನೂರು ಇನ್ನೂರು ಜನ ಬಂದು ನನಗೆ ಹಿಂಸೆ ಕೊಟ್ಟು, ಇಲ್ಲ ನೀನು ನಿಲ್ಲಬೇಕು, ನೀ ಬೇಕು ನಮ್ಮ ಸಂಘಕ್ಕೆ, ಬೇಕೇ ಬೇಕು ಅಂತ ಹೇಳಿ ನನಗೆ ಒತ್ತಾಯ ಮಾಡಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿವಿತ್ತು. ನಾಮಿನೇಷನ್ ಮಾಡಿದ್ದಾರೆ. ನಾನು ಯಾವ ತಪ್ಪನ್ನು ಸಹ ನಾನು ಮಾಡಿಲ್ಲ. ಆದರೆ ನನ್ನ ಅವಧಿಯಲ್ಲಿ, ನಾನು ಈ 5 ವರ್ಷ ಅವಧಿಯಲ್ಲಿ 20 ವರ್ಷದಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ. ನಾನು ಮರಿಗೌಡರು ಕುತ್ಲೇಗೌಡರ ಕಾಲದಿಂದ, ವೆಂಕಟೇಗೌಡರ ಕಾಲದಿಂದಲೂ ನಾನು ಡೈರೆಕ್ಟರ್ ಆಗಿದ್ದೆ. ಆದರೆ ಈ ಒಂದು ತಿಂಗಳಲ್ಲಿ ಯಾವುದೋ 4-5 ವರ್ಷದಿಂದ ನಡೆದಿರುವ ಘಟನೆಯನ್ನು ಈಗ ಬೇಕು ಅಂತಲೇ ಕೆದಕಿ ಕಾಳೇಗೌಡರು ಅಷ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಇಷ್ಟು, ನಾನು ಅವ್ರು ಯಾರು ಈಸ್ಕೊಂಡಿದ್ದ ಕರ್ಕೊಂಡು ಬನ್ನಿ ಅಂತ ಹೇಳಿ. ನಾನು ಕೆಲವು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕನ್ಸಿಷನ್ ರೇಟಲ್ಲಿ ಉಳ್ಕೊಂಡಿದ್ದ ಸೀಟಿನಲ್ಲಿ ನಾನು ಅಡ್ಮಿಷನ್ ಕೊಡಿಸಿದ್ದೀನಿ. ಆದರೆ ಜನಾಂಗಕ್ಕೆ, ಅದು ನನ್ನ ಜನಾಂಗಕ್ಕೆ, ನನ್ನ ಒಕ್ಕಲಿಗರ ಜನಾಂಗಕ್ಕೆ, ನಾನೇನು ಬೇರೆಯವ್ರಿಗೆ ಔಟ್ಸೈಡ್ ಕರ್ನಾಟಕದವರು ಅಥವಾ ಬೇರೆಯವ್ರಿಗೆ ನಾನು ಮಾರ್ಕೊಂಡಿರಲಿಲ್ಲ. ನನ್ನ ಜನಾಂಗಕ್ಕೆ ನಾನು ಕೊಡಿಸಿದ್ದೀನಿ. ಅದನ್ನು ಏನು ಎಲ್ಲ ಪ್ರಚಾರ ಮಾಡಿ ಪ್ರಚಾರ ಮಾಡಿ 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 ಏನು ವಾಟ್ಸಪ್ಪಲ್ಲೂ ಹಾಕೋದು, ಇದು ಹಾಕೋದು, ಯಾರ ಪುಣ್ಯಾತ್ಮರಿಯಲ್ಲಿ ಡೈರೆಕ್ಟರ್ಗಳಾಗಿದ್ದಾರಲ್ಲ, ಯಾರಾದರೂ ಜನಾಂಗಕ್ಕೆ ಅವರು ಹೆಚ್ಚಿಗೆ ಜನಾಂಗಕ್ಕೆ ಏನಾದರೂ ಸಹಾಯ ಮಾಡಿದರೆ ಅವ್ರಿಗೆ ನಾನು ತಲೆ ಬಾಕ್ತೀನಿ. ಆದರೆ ನಾನು ನನ್ನ ಜನಾಂಗ ಬಿಟ್ಟು ಮಾಡಬಾರ್ದು, ಯಾರೋ ಅಥವಾ ಕರ್ನಾಟಕದವ್ರಿಗೆ ಯಾರು ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದೀನಿ ಹೊರತು ಈ ಯಾವ ತಪ್ಪನ್ನು ನಾನು ಮಾಡಿಲ್ಲ. ಆದರೆ ಈ ಒಂದು 15-20 ದಿವಸದಿಂದ ಈ ವಾಟ್ಸಪ್ಪು ಮೆಸೇಜು ಅದು ಇದರಿಂದ ನನ್ನ ಕಳಂಕ ತೇಜವಧೆ ಮಾಡೋಕ್ಕೆ ಈ ರೀತಿ ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆ ದೇವರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ನನಗೆ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೀನಿ. ನಾನು ಸುಮಾರು ಜನಕ್ಕೆ ದಿನನಿತ್ಯ ನಾನು ಸುಮಾರು ನಾನು ನನ್ನ ಹತ್ರ ಬಂದವರಿಗೆಲ್ಲ ಸಹಾಯ ಮಾಡಿದ್ದೀನಿ ಅಥವಾ ನನ್ನ ಅವಧಿಯಲ್ಲಿ ಏನಿತ್ತೋ ನಾನೇ